ಕೆಸಿಸಿಗೆ ಮೊದಲನೇದಾಗಿ ಈಗ ಜಸ್ಟ್ ಒನ್ ಡೇ ಬ್ಯಾಲೆನ್ಸ್ ಉಳಿದಿದೆ. ಐ ಥಿಂಕ್ 24th ನಮ್ಮ ಕಡೆಯಿಂದ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಏನಿದೆ ತುಂಬ ಜೋರಾಗಿದೆ, ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಟಿಕೆಟ್ ಸೇಲ್ಸ್ ಬಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಾಗಿದೆ. ಸೊ ಐ ಥ್ಯಾಂಕ್ ಈಚ್ ಒನ್. ಯಾರ್ಯಾರು ಟಿಕೆಟ್ಸ್ ತೊಗೊಂಡಿದ್ದೀರೋ ಆನ್ಲೈನಲ್ಲಿ ಅಲ್ಲಿಂದ ಹಿಡಿದು ಇವತ್ತು ಕೌಂಟರ್ ಓಪನ್ ಆದಾಗ ಬಂದಿದ್ದೀರೋ ಪ್ರತಿಯೊಬ್ಬರಿಗೂ ನಾನು ನೀವು ತೋರಿಸಿರುವಂಥ ಪ್ರೀತಿಗೆ ಹಾಗೂ ಸಪೋರ್ಟ್ಗೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಬಾಡಿ. ಬಿಕಾಸ್ ನಾವು ಲಾಸ್ಟ್ ಸೀಸನಲ್ಲಿ ಏನು ಟಿಕೆಟ್ ಸೇಲ್ಸ್ ಮಾಡಿದ್ವೋ ಅಂದರೆ ಒನ್ ಆ್ಯಂಡ್ ಟೂ ಡೇಸ್ ಪುಟ್ ಟುಗೆದರ್ ಏನು ಟಿಕೆಟ್ ಸೇಲ್ಸ್ ಆಗಿದೆಯೋ ಅದರದ್ದು ಡಬಲ್ ಅಷ್ಟು ತುಂಬ ಈಸಿಯಾಗಿ ಕ್ರಾಸ್ ಆಗಿದೆ ನಮಗೆ ಟಿಕೆಟ್ಸ್. ದಟ್ ಮೀನ್ಸ್ ದಟ್ ದ ಕ್ಯೂರಿಯಾಸಿಟಿ ಜನ ತೋರಿಸಿರೋದು ಮ್ಯಾಚಿಗೆ ಬರೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಕ್ರಿಕೆಟ್ ನೋಡೋದಕ್ಕೆ ಏನು ಒಂದು ಕ್ಯೂರಿಯಾಸಿಟಿ ಹಾಗೂ ಎಕ್ಸೈಟ್ಮೆಂಟ್ ತೋರಿಸಿದ್ದಾರೆ. ಇಟ್ ಸೇಸ್ ದಟ್ ಇವತ್ತು ನಾಳೆಯಲ್ಲಿ ಟಿಕೆಟ್ಸ್ ಇನ್ನೂ ಜಾಸ್ತಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಆ್ಯಂಡ್ ಕೆಲವರಿಗೆ ಒಂದು ಕೆಲವು ಚಿಕ್ಕ ಚಿಕ್ಕ ಕನ್ಸರ್ನ್ಸ್ ಇದೆ, ಅದ್ರ ಬಗ್ಗೆ ನಾನು ಈಗ ಇದರಲ್ಲಿ ಹೇಳಿಬಿಡ್ತೀನಿ. ಒಂದು ಪಾರ್ಕಿಂಗ್ ಇಟ್ ಬಿಕಮ್ ದ ಇಶ್ಯೂ ಬಿಕಾಸ್ ಕೆ ಸಿ ಅಲ್ಲಿ ಪಾರ್ಕಿಂಗ್ ಬರೋದಿಲ್ಲ, ಪಾರ್ಕಿಂಗ್ ಹೊರಗಡೆನೇ ಮಾಡಬೇಕು. ಸೊ ಪೇ ಆ್ಯಂಡ್ ಪಾರ್ಕ್ ಕೆಲವು ಕಡೆ ನಿಮ್ಮೆಲ್ಲರಿಗೂ ಹೇಳಬೇಕು. ಒಂದು ಪೇ ಆ್ಯಂಡ್ ಪಾರ್ಕಲ್ಲಿ ನಿಮಗೆ ಯು ಬಿ ಸಿಟಿಯಲ್ಲಿ ಮಾಡ್ಬೋದು, ಅದು ಬಿಟ್ಟರೆ ಶೋಭಾ ಮಾಲ್ ಚರ್ಚ್ ಸ್ಟ್ರೀಟಲ್ಲಿ ಮಾಡ್ಬೋದು, ಅದು ಬಿಟ್ಟರೆ ಶಿವಾಜಿನಗರ್ ಬಸ್ ಟರ್ಮಿನಸ್ ಆ್ಯಂಡ್ ರಿಪೀಟ್ ಅಗೇನ್ ಯು ಬಿ ಸಿಟಿಯಲ್ಲಿ ಮಾಡ್ಬೋದು, ಶೋಭಾ ಮಾಲ್ ದಟ್ ಇಸ್ ಚರ್ಚ್ ಸ್ಟ್ರೀಟಲ್ಲಿ ಮಾಡ್ಬೋದು, ಶಿವಾಜಿನಗರ್ ಬಸ್ ಟರ್ಮಿನಸ್ ಇದರಲ್ಲಿ ಮಾಡ್ಬೋದು ಪೇ ಆ್ಯಂಡ್ ಪಾರ್ಕಿಗೆ. ಅದು ಬಿಟ್ಟು ಇಲ್ಲಿ ಕೆಲವು ಪಾರ್ಕಿಂಗ್ ಏರಿಯಾಸ್ ಅಕ್ಕಪಕ್ಕದಲ್ಲಿ ನೀವೆಲ್ಲ ಕ್ರಿಕೆಟಿಗೆ ಬರೋರಿಗೆ ನಿಮಗೆ ಗೊತ್ತಿರುತ್ತೆ, ನಾವು ಹೇಳೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಪ್ರೋಟೋಕಾಲ್ಸ್ ತುಂಬ ಜೋರಾಗಿರೋದ್ರಿಂದ ಟಿಕೆಟ್ಸ್ ತೊಗೊಂಡವರು ಈಗ 2 ಗಂಟೆಗೆ ಇನಾಗ್ರೇಷನ್ ಸ್ಟಾರ್ಟ್ ಆಗುತ್ತಂದರೆ ಐ ಥಿಂಕ್ ಗೇಟ್ ವಿಲ್ ಬಿ ಓಪನ್ ಬೈ ವಾಟ್ ಟೈಮ್? 12 o'clock ಗೇಟ್ ವಿಲ್ ಬಿ ಓಪನ್. ಆಲ್ ದ ಗೇಟ್ಸ್ ವಿಲ್ ಸ್ಟಾರ್ಟ್ ಓಪನಿಂಗ್ ಬೈ 12 o'clock. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಸೀಟ್ಸಲ್ಲಿ ನೀವು ತೊಗೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಕೆಲವು ಕಡೆ ಸೀಟ್ ನಂಬರ್ ಸುಮಾರು ಇರಲ್ಲ, ಇಲ್ಲಿ ಬೆಸ್ಟ್ ವ್ಯೂಗೆ ಬೇಕು ಅಂತಂದರೆ ಬೇಗ ಬಂದು ನಿಮ್ಮ ಸೀಟ್ಸಿಗೆ ತೊಗೊಳ್ಳಿ. ಆ್ಯಂಡ್ ಇನಾಗ್ರೇಷನ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ, ತುಂಬ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಹಾಗೆ ಸಪೋರ್ಟ್ ಅಂತೂ ಮಾಡಿದ್ದೀರಿ. ನಿಮ್ಮ ಕಂಪ್ಲೀಟ್ ಟೂರ್ನಮೆಂಟ್ ಮುಗಿಯೋ ತನಕ ನಾನು ಎಲ್ಲ ಫ್ಯಾನ್ಸ್ಗಳಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಆಟಗಾರರ ಎಲ್ಲ ಕಲಾವಿದರ ಫ್ಯಾನ್ಸ್ ಬಂದಿರ್ತೀರಿ, ಆಟನ ಪ್ರಮೋಟ್ ಮಾಡಿ. ಅಲ್ಲಿ ಏನಾಗುತ್ತೆ, ನಿಮ್ಮ ನಿಮ್ಮ ಫೇವ್ರೆಟ್ ಹೀರೋಸ್ ಅಂತ ಖಂಡಿತ ಇರ್ತಾರೆ, ಅದನ್ನು ಎಲ್ಲೋ ಓವರಾಗಿ ಮಾಡೋಕ್ಕೆ ಹೋಗಿ ಪರಸ್ಪರವಾಗಿ ಕಿತ್ತಾಟಗಳಾಗೋದು ಬೇಡ ಗ್ರೌಂಡಲ್ಲಿ. ಇದು ಎಲ್ಲ ಅವರೇ ಎಲ್ಲರೂ ಸೇರಿ ಒಂದು ಕಡೆ ಆಡಬೇಕಾದ್ರೆ ನೀವೆಲ್ಲ ಒಂದಾಗಿರಿ ಅನ್ನೋದು ನನ್ನ ಆಸೆ, ನಮ್ಮೆಲ್ಲರ ಆಸೆ. ಸೊ ಒಂದು ಶಾಂತಿ ವಾತಾವರಣ ಇರಲಿ, ಹಾಗೂ ಬಟ್ ಒಂದು ತಮಾಷೆ ಜೋರಂತೂ ಇದ್ದೇ ಇರುತ್ತೆ, ಕೂಗಾಡಬೇಡಿ ಕಿರ್ಚಾಡಬೇಡಿ ಅಂತ ಹೇಳಲ್ಲ, ಅದಿಲ್ಲ ಅಂದರೆ ಗ್ರೌಂಡ್ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೊಡೆದಾಡ್ಕೋಬೇಡಿ, ಅಷ್ಟೇ ಹೇಳ್ತಾರೆ.